ಶಾರದಾಂಬ ಪಟ್ಟಣ್ ಮತ್ತು ಡಾಕ್ಟರ್ ಎನ್ ಬಿ ನಂಜಪ್ಪ, ಸತ್ಯನಾರಾಯಣ್, ಸಂಭಾಜಿ ಪಾಟೀಲ್ರು, ಗಿರೀಶ್ ಕಾರ್ನಾಡ್ ಅವರು, ಈ ರೀತಿ ಹಲವಾರು ವ್ಯಕ್ತಿತ್ವಗಳನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೊಡ್ತಾ ಇದ್ದೇನೆ ಮತ್ತು ಈ ಅಗಲಿಕೆ ದುಃಖ ಬರಿಸುವಂತಹ ಶಕ್ತಿ ಆ ಕುಟುಂಬದ ಎಲ್ಲ ಸದಸ್ಯರಿಗೆ ಸಿಗಲಿ ಅಂತ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಡಿ ಕೆ ಶಿವಕುಮಾರ್ ಕರಿತೇನೆ ಸರ್. ಅಲ್ಲ, ತಾವು ಬಹಳ ಜನ ನಿಮ್ಗೆ ಸುತ್ತಕೊಂಡಿದ್ರು, ಇದ್ರಲ್ಲಿ ಮುಗಿಸ್ತು ಫಾಲೋಯಿಂಗ್ ಜಾಸ್ತಿ ಇತ್ತು, ಅದಕ್ಕೆ ಆಮೇಲೆ ಕರೆಯೋಣ ಅಂತ ಕರಿತೇನೆ ಸರ್. ನಿಮ್ಮನ್ನೇ ಕರೆದ್ರೆ ಅಸೆಂಬ್ಲಿ ನಡೆಸ್ತೇನ. ಅಧ್ಯಕ್ಷೆ, ಬಹಳ ದುಃಖದಿಂದ ತಾವು ಏನು ಮಂಡಿಸುವಂತಹ ಈ ಸಂತಾಪದ ನಡವಳಿಕೆಯಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ನನ್ನ ಆತ್ಮೀಯ ಮಿತ್ರ, ನನಗೆ ಆತನ ಏಕವಚನಲ್ಲೇ ಕರೆಯುವಂತ ಒಂದು ಅಭ್ಯಾಸ ಆ ಗೆಳತನ. ಯಾವಾಗಲೂ ಅವನ ಏಕವಚನದಲ್ಲಿ ನಾನು ಮಾತಾಡ್ತಿದ್ದೆ. ಅವನು ನನ್ನ ಗುರು 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 ಅಂತ ಹೇಳ್ತಿದ್ದೆ. ಸ್ನೇಹಿತ, ನನಗೆ ಬಂಗಾರಪ್ಪನವ್ರು ಪರಿಚಯ ಮಾಡಿಕೊಟ್ರು ಮೊದಲು. ಬಂಗಾರಪ್ಪನವರು, ಅವನು ಬಂಗಾರಪ್ಪನವ್ರ ಗರಡಿಲಿ ಇದ್ದಂತಹ ವ್ಯಕ್ತಿ. ಹುಟ್ಟು ನಮ್ದಲ್ಲ ಅಧ್ಯಕ್ಷೆ, ಸಾವು ನಮ್ದಲ್ಲ, ಈ ಭೂಮಿನೂ ನಮ್ದಲ್ಲ, ಪ್ರಕೃತಿನೂ ನಮ್ದಲ್ಲ. ನಮ್ದು ಅಂತ ನಮ್ಮ ಜೊತೆಗಿರುವುದು ಈ ನಮ್ಮ ಬದುಕಿನ ಸ್ನೇಹ ಮಾತ್ರ. ಸಾಧ್ಯ ಇಲ್ಲದೆ ಸತ್ರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ನಾನೊಂದು ಮಾತು ಹೇಳಬೇಕಾದ್ರೆ ಬ್ರತಲರಿ ಮಹಾರಾಜ ಒಂದು ಕಡೆ ಒಂದು ಮಾತು ಹೇಳ್ತಾನೆ ಅಧ್ಯಕ್ಷರೇ, ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವನ ಮೇವಚ ಯಮಸ್ಯ ಕಣಾನಾಸ್ತಿ ತಸ್ಮಾತ್ ಜಾಗೃತ 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 ಅಂತ ಹೇಳ್ತಾರೆ. ಈ ಮನಸ್ಸು, ಹಣ, ಯೌವನ, ಅಧಿಕಾರ ಯಾವುದು ಶಾಶ್ವತ ಇಲ್ವಂತೆ. ಇದು ಬ್ರತಲರಿ ಮಹಾರಾಜ ಹೇಳಿದ್ರು. ಈ ದಾನಶೂರ ಕಿರಣ ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು, ಶೆಟ್ಟರ್ ಸಾಹೇಬ್ರು ಶಿವಳ್ಳಿಯ ದಾನತ್ವದ ಬಗ್ಗೆ ಮಾತಾಡ್ತಿದ್ರು. ಅವನ್ ಬಡವ ಪಾಪ, ಸ್ಮಾಲ್ ಅಗ್ರಿಕಲ್ಚರಿಸ್ಟ್, ಒಂದು 30-40 ಹೌಸ್ ನಲ್ಲಿ ಆ ಚೌಪಡಿಯಲ್ಲಿ ಇದ್ದಂತ ವ್ಯಕ್ತಿ. ಅವನ್ ಮನೆ ನೋಡಿದ್ದೀನಿ. ಈಗ ಅವನು ಅಂತ ಬಡಸಿನ ಕ್ಷಮಿಸ್ಬೇಕು, ಬೇರೆಲ್ಲ ಕ್ಷಮಿಸ್ಬೇಕು. ನನ್ನ ತಮ್ಮ ಅದಕ್ಕೋಸ್ಕರ ಅವನು ನನ್ನ ಬಾ ಮಾಡ್ತಾ ಇರ್ತೀನಿ, ನನ್ನ ಮನೆಗೆ ಹೋಗ್ತಾ ಇರ್ತೀನಿ, ಹೋಗಿದ್ದೀನಿ. ಆ ಸಂದರ್ಭದಲ್ಲಿ ಇದನ್ನು ಯಾಕೆ ನಾನು ಉಪಯೋಗಿಸ್ತಾ ಇದ್ದೀನಿ ಅಂತಂದ್ರೆ, ನಾನು ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವನ ಮೇವಚ ಯಮಸ್ಯ ಕಣಾನಾಸ್ತಿ ತಸ್ಮಾ ಜಾಗೃತ 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 ಯಾಕೆ ಹೇಳ್ತಾ ಇದ್ದೀನಿ. ಆ ಬಡವ ತನ್ನ ಜೋಬಲ್ಲಿ ಏನಿದೆ ಆ ಕಷ್ಟದಲ್ಲಿದ್ದವ್ರಿಗೆ, ಅವನ ಬದುಕಿಗಿದೆಯೋ ಮನೆಗಿದೆಯೋ ಸಂಸಾರಕ್ಕಿದೆಯೋ ಅಂತ ನೋಡಿದೆ. ಕರ್ಣ ಯಾವ ರೀತಿ ಈ ಕೈನ ಕವಚನ ಕಿತ್ತುಬಿಟ್ಟು ಬಲಗೈನ ಕೊಡೋಷ್ಟಕ್ಕೆ ಮನಸ್ಸು ಚೇಂಜ್ ಆಗೋಗ್ತದೆ ಅಂತ ಹೇಳಿ ಆ ಕವಚನ ಕಿತ್ತು ಎಡಗೈನೇ ಕೊಟ್ಬಿಟ್ಟನಂತೆ. ಅವನು ಬಲಗೈಗೆ ತೆಗೆದುಕೊಂಡು ಹೋಗ್ಲಿಲ್ಲ. ಅದಕ್ಕೆ ಅವನ ದಾನಶೂರ ಕರ್ಣ ಅಂತ ಕರೆದಂತೆ. ಅವನು ಬೇರೆ ಬೇರೆ ಇತಿಹಾಸ ಇದೆ. ಇವತ್ತು ಅವನ್ ಯಾಕಪ್ಪ ಅಲ್ಲ, ಆ ದಾನತ್ವ ಐತಲ್ಲ ಅಧ್ಯಕ್ಷರೇ, ಆ ದಾನತ್ವ ಕರ್ಣನ ಹೋಗ್ಬಿಟ್ಟ, ಸತ್ತೋಗ್ಬಿಟ್ಟ, ಸತ್ತೋಗ್ಬಿಟ್ಟ ಕರ್ಣ ಸತ್ತ. ಆ ಗುಣ ಇವತ್ತು ಒಂದಷ್ಟು ಇತ್ತಲ್ಲ ಅಂತ ಅಷ್ಟೇ ನನಗೆ ನೆನೆಸ್ಕೊಳ್ತಾ ಇದ್ದೀನಿ. ಸತ್ತೋದ್ರ ವಿಚಾರ ನಮ್ಗೆ ಬೇಡಪ್ಪ, ಹೋದವ್ರ ಕರ್ಣ ಹೋದ ಹಂಗೆ. ಇವತ್ತು ಆ ರೀತಿ ಜನರನ್ನ ಬಡತನದಲ್ಲಿ ಉಳಿಸ್ಕೊಂಡಂತ ಒಬ್ಬ ಶಾಸಕರು ನಮ್ಮ ಸ್ನೇಹಿತರು. ಅವನಿಗೆ ಯಮ, ನನಗೆ ಯಾಕೆ ಈ ಬ್ರತಲರಿ ಮಹಾರಾಜ ಅಂತ, ಅವ್ನು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತೇಳಿ, ನಾನೊಂದು ಮನೆ ಕಟ್ಟಬೇಕು, ನಾನು ಸಾಧನೆ ಮಾಡಬೇಕು, ನನ್ನ ಮಕ್ಕಳು ಮದುವೆ ಮಾಡಬೇಕು ಅಂದ್ರೂ ಕೂಡ